ಹಾಯ್ ಗೈಸ್, ಸೊ ನಾನಿವಾಗ ಹೋಗ್ತಾ ಇದ್ದೀನಿ ಫುಡ್ ಅಂದ್ರೆ ಲಂಚ್ನ ಪ್ರೊವೈಡ್ ಮಾಡ್ಲಿಕ್ಕೆ, ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಹೋಗೋಣ, ನೋಡ್ತಾ ಗೊತ್ತಾಗುತ್ತೆ ನಿಮಗೆ. ನಾವಿವಾಗ ಫೈನಲ್ ಆಗಿ ರೆಡಿಮೇಡ್ ಫುಡ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಫೈನ್, ಇನ್ನೂ ಒಂದು ಪೆಂಡಿಂಗ್ ಇದೆ, ವೇಟ್ ಮಾಡೋಣ. ಫುಡ್ ಇನ್ನೂ ರೆಡಿ ಆಗ್ತಾ ಇದೆ ಅಂತ, ಒಂದು 5 ನಿಮಿಷ ಇನ್ನು ವೇಟ್ ಮಾಡೋಣ. ಪ್ರತಿ ವರ್ಷ ಮಿನಿಮಮ್ ಅಂದ್ರೆ ಓಲ್ಡ್ ಪೀಪಲ್ಸ್ 13-20% ಆಫ್ ಪೀಪಲ್ಸ್ ಎಲ್ಲ ಔಟ್ಸೈಡ್ ಅಂದ್ರೆ ಅವ್ರ ಮನೆ ಹೊರಗಡೆ ಹೋಗ್ತಾ ಇರ್ತಾರೆ. ಯಾವ ಊರ್ರಿ ಅಮ್ಮ ನಿಮ್ದು? ನವಲಗುಂದ. ಭಾಳ ದಿವಸ ಆತ ರೀ? ಭಾಳ ದಿವಸ ಅಂದ್ರಿ? ಎರಡ್ 2020 ಹಾಗೇನೆ 2023 ಸರ್ವೆ ಪ್ರಕಾರ 136 ಮಿಲಿಯನ್ ವೃದ್ಧರು ತಮ್ಮ ಮನೆಯಿಂದ ಹೊರಗಡೆ ಬೀಳ್ತಾರೆ. ಡೇ ಬೈ ಡೇ ಅದು ಇನ್ನೂ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಆಸ್ ಪರ್ ಸರ್ವೆ 2050 ಅಂದ್ರೆ 2050ರಷ್ಟಲ್ಲಿ ಮಿನಿಮಮ್ ಅಂದ್ರೂ 218 ಮಿಲಿಯನ್ ವರೆಗೂ ಹೋಗಲಿದೆ ಈ ಒಂದು ಗ್ರಾಫ್. ಏನಕ್ಕೆಲ್ಲ ಈ ತರ ಇವರು ಹೊರಗಡೆ ಬರ್ತಾರೆ ಅನ್ನೋದಾದ್ರೆ, ಮೆಂಟಲಿ ಇಶ್ಯೂ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಅಥವಾ ಫೈನಾನ್ಸಿಯಲ್ ಇಶ್ಯೂ ಆಗಿರ್ಬೋದು, ಅದು ಅಲ್ದೇನೆ ಮೇನ್ ಥಿಂಗ್ ಮನೆ ಟಾರ್ಚರ್ ಆಗಿರ್ಬೋದು, ಮನೆ ಒಳಗಡೆ ಯಾವುದೇ ಕಾರಣಕ್ಕೆ ಜಗಳ ಆಡಿರ್ಬೋದು, ಆ ತರ ಎಲ್ಲ ಇದ್ದಾಗ ಸೊ ಈ ಒಂದು ವೃದ್ಧರು ಏನ್ ಮಾಡ್ತಾರೆ ಅಂದ್ರೆ, ಸೊ ಅವಾಗ ಅವರು ಮನೆಯನ್ನ ಕ್ವಿಟ್ ಮಾಡಿ ತಮ್ಮ ಒಂಟಿ ಜೀವನವನ್ನು ಸಾಗಿಸ್ತಾರೆ. ಗೈಸ್ ನೋಡಿ, ಸೊ ಒಂದ್ಸಾರಿ ಹೋದ್ರೆ ದೇ ವಿಲ್ ಬಿ ನಾಟ್ ಬ್ಯಾಕ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಮ ಇರುವ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮನೆಯಲ್ಲಿ ಇರೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸಣ್ಣವರಿದ್ದಾಗ ನಮ್ನ ಯಾವ ತರ ಬೆಳೆಸಿರ್ತಾರಲ್ಲ, ಅವರು ವೃದ್ಧರಾದಾಗ ಅವರನ್ನ ಬೆಳೆಸುವಂತ ಕರ್ತವ್ಯ ನಮ್ದಾಗಿರುತ್ತೆ. ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಅವ್ರ ಮಕ್ಕಳೇ ಅವರನ್ನ ಹೊರಗಡೆ ಹಾಕಿರ್ಬೋದು. ಸೊ ಗೈಸ್, ಈ ವಿಡಿಯೋನ ನೋಡಾದ್ಮೇಲೆ ಯಾರು ಕೂಡ ನೀವು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಅದೇ ಥರ ನಾಗಿ ಈ ಒಂದು ವಿಡಿಯೋನ ತುಂಬ ಜನಕ್ಕೆ ಅಂದರೆ ಸುಮಾರು ಜನಕ್ಕೆ ಶೇರ್ ಮಾಡಿ. ಯಾರಾದರೂ ನಿಮ್ಮ ಸೆಲೆಬ್ರೇಷನ್ ಇದ್ರೆ ವೃದ್ಧಾಶ್ರಮಕ್ಕೆ ಬನ್ನಿರಿ, ಯಾವುದೇ ಒಂದು ಪಾರ್ಟಿ ಮಾಡೋದಕ್ಕಿಂತ ಬೆಟರ್ ಆಗಿ. ಸೊ ಇವ್ರ ಜೊತೆ ನೀವೊಂದು ಒಪ್ಪತ್ತಿನ ಊಟವನ್ನು ಶೇರ್ ಮಾಡಿಕೊಂಡ್ರೆ ಅದರಲ್ಲಿ ಇರುವಂಥ ಖುಷಿ ಬೇರೊಂದು ಇಲ್ಲ. ಸೊ ನನಗಂತೂ ಅನಿಸ್ತಾ ಇದೆ, ಸೊ ಈ ಥರ ಮಾಡೋದ್ರಿಂದ ಅವರಲ್ಲೂ ಕೂಡ ಒಂದು ಹೋಪ್ ಅನ್ನೋದು ಬರುತ್ತೆ, ಹಾಗೆಯೇ ಬಿಲೀವ್ ಅನ್ನೋದು ಅವರ ಜೀವನದಲ್ಲೂ ಬರ್ಬೋದು ಅಂತ ಹೇಳ್ತಾನೆ. ಈ ಎಲ್ಲ ಒಂದು ಕ್ರೆಡಿಟ್ ಗೋಸ್ಟು ಒಬ್ರು ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿದ್ರು, ಭೀಮಸ್ಸೇನಾ ಅಂತ ಹೇಳ್ಬಿಟ್ಟು. ಸೊ ಅವರು ಮಾಡಿದ್ರು, ಬ್ರೋ ನನಗೆ ಗಿಫ್ಟ್ ಏನು ಬೇಡ, ಬಟ್ ನೀವು ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಈ ತರ ವೃದ್ಧಾಶ್ರಮ ಅಂತ ಹೇಳ್ಬಿಟ್ಟು ಅವ್ರು ಮೆನ್ಷನ್ ಮಾಡಿದ್ರು. ಸೊ ತುಂಬಾನೇ ಥ್ಯಾಂಕ್ ಯು ಭೀಮಸೇನಾ ಅವರೇ. ಸೊ ನೀವು ಮಾಡಿರೋ ಕಮೆಂಟ್ ನ ನಾವು ಫುಲ್ಫಿಲ್ ಮಾಡಿದೀವಿ. ಸೊ ಗೈಸ್ ಥ್ಯಾಂಕ್ ಯು, ಇದೇ ತರ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇರಿ, ಅದನ್ನ ನಾನು ಒಂದು ಟಾಸ್ಕ್ ಆಗಿ ತಗೊಂಡು ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಲವ್ ಯು ಆಲ್, ಬಾಯ್.